ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಟಿ ಅಪ್ಡೇಟ್ಗೆ ಸ್ವಾಗತ. ವಿಟಿನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಫಾರ್ ರಿವ್ಯಾಲೇಷನ್, ಆರ್ ವಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಫಾರ್ ಎಕ್ಸಾಮಿನೇಷನ್. ಬಂದ್ಬಿಟ್ಟು ಆಗಸ್ಟ್ ಸೆಪ್ಟೆಂಬರ್ 2021 ಎಕ್ಸಾಮಿನೇಷನ್ ಆಯ್ತಲ್ಲ, ಅದಕ್ಕೆ ಬಿಟ್ಟಿದ್ದಾರೆ. ಇದು ಮೇನ್ ಬಂದ್ಬಿಟ್ಟು ಆಲ್ ಸೆಮಿಸ್ಟರ್ ಎಂ ಬಿ ಎ ಎಮ್ ಸಿ ಎಮ್ ಟೆಕ್ ವಿದ್ಯಾರ್ಥಿಗಳಿಗೆ, ಬೋತ್ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್. ಆಲ್ ಸೆಮಿಸ್ಟರ್ ಬಿ ಆರ್ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳ ರಿಸಲ್ಟ್ ಬಂದ್ಬಿಟ್ಟು 18 ನವಂಬರ್ ಆದಮೇಲೆ ಅನೌನ್ಸ್ಮೆಂಟ್ ಆಯಿತು ಅವರೆಲ್ಲ. ನಿಮಗೆ ಲಾಸ್ಟ್ ಬಂದ್ಬಿಟ್ಟು ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಿ ದ ಕಾಲೇಜ್ ಬಂದ್ಬಿಟ್ಟು 10/12/21 ಆಗಿರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಬಂದ್ಬಿಟ್ಟು 14/12/21 ಆಗಿರುತ್ತೆ. ಅದರೊಳಗೆ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಸಿಂಪಲ್ ಇನ್ಸ್ಟ್ರಕ್ಷನ್ನು, ನಿಮ್ಮ ಕಾಲೇಜವ್ರು ಯಾವ ಥರ ಹೇಳ್ತಾರೆ ಆ ಥರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಫೀಸ್ ಕೂಡ 400 ಫಾರ್ ರಿವ್ಯಾಲೇಷನ್, 400 ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ₹20 ಪರ್ ಕ್ಯಾಂಡಿಡೇಟ್ ಆಗುತ್ತೆ. ನಂತರ ಬಂದ್ಬಿಟ್ಟು ಫೋಟೋ ಕಾಪಿ ಬಂದ್ಬಿಟ್ಟು 300 ಪರ್ ಸಬ್ಜೆಕ್ಟ್ ಆಗುತ್ತೆ. ಇದು ಕೂಡ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ₹20 ಪರ್ ಕ್ಯಾಂಡಿಡೇಟ್ ಆಗುತ್ತೆ. ಪಿ ಜಿ ಫೀಸ್ ರಿವ್ಯಾಲೇಷನ್ ಬಂದ್ಬಿಟ್ಟು ₹3000 ಪರ್ ಸಬ್ಜೆಕ್ಟ್ ಆಗ್ತದೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಇದು ಕೂಡ ₹20 ಪರ್ ಕ್ಯಾಂಡಿಡೇಟ್ ಆಗುತ್ತೆ. ಕಾಲೇಜವರು ಯಾವ ಥರ ಇನ್ಸ್ಟ್ರಕ್ಷನ್ ಮಾಡ್ತಾರೆ ಆ ಥರ ನೀವು ಪೇನ ಮಾಡಬೇಕಾಗುತ್ತೆ ಅಮೌಂಟ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕಾಲೇಜ್ ಅವರು ಯಾವ್ದಾರು ಮಾಡಬೇಕು ಅಂತ. ನಿಮಗೆ ಯಾವ ವಿದ್ಯಾರ್ಥಿಗಳು ಫೋಟೋ ಕಾಪಿನ ಡ್ರಾಯಿಂಗ್ ಶೀಟ್ ಇದ್ದರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಕ್ಯಾಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡೋಂಗಿಲ್ಲ. ಎಮ್ ಸಿ ಕ್ಯೂ ಇದ್ದರೆ ಕೂಡ ಅಪ್ಲೈ ಮಾಡೋಂಗಿಲ್ಲ. ಇನ್ ಕೇಸ್ ನೀವು ಅಪ್ಲೈ ಮಾಡಿದ್ರೆ ನೋ ರೀಫಂಡ್, ರೀಫಂಡ್ ಕೂಡ ಆಗೋದಿಲ್ಲ, ಎಕ್ಸ್ಟೆನ್ಷನ್ ಕೂಡ ಮಾಡೋದಿಲ್ಲ. ಅಪ್ಲಿಕೇಶನ್ ಒಂದು ಸರ್ತಿ ಸಬ್ಮಿಟ್ ಮಾಡಿದ್ರೆ ನೀವು ಅದು ಫೈನಲ್ ಆಗಿರುತ್ತೆ. ನೀವು ಒಂದು ಸರ್ತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನೀವು ಡಾಟಾವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಒಂದು ಸರ್ತಿ ಫೀಸ್ನ ಪೇ ಮಾಡಿದ್ರೆ ರಿಫಂಡ್ ಮಾಡೋಕ್ಕಾಗಲ್ಲ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಪ್ರೀ ಎಕ್ಸಾಮ್ ಅಟ್ ವಿಟಿಯು ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದೆ ನೋಡೋದಲ್ಲಿ.